ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಗಂಗೆನಲ್ಲಿ ಡಿನೋಟಿಫಿಕೇಶನ್ ಕೇಸ್ ಕಂಟಕ ಶುರುವಾದಂಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗೋದಕ್ಕೆ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. ಸಂಜೆಯ ಒಳಗೆ ತನಿಖಾಧಿಕಾರಿ ಮುಂದೆ ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಬಿಎಸ್ವೈ, ಅದಾದ ಬಳಿಕ ಈಗ HDK ಅವ್ರಿಗೂ ನೋಟಿಸ್ ಕೊಟ್ಟಿದೆ ಲೋಕಾಯುಕ್ತ ಪೊಲೀಸರು. ಮತ್ತೆ ಇವತ್ತು ಸಂಜೆ ಒಳಗಾಗಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರಂತೆ. ಅವರು ಬೆಂಗಳೂರಿನಲ್ಲೇ ಇದ್ದರೆ ಇವತ್ತು ಹಾಜರಾಗಬಹುದು. ಈ ಬೆಂಗಳೂರಿನಲ್ಲಿ ಹಾಜರಾಗ್ತಾರಾ ಅಥವಾ ಡೆಲ್ಲಿನ ಗೊತ್ತಿಲ್ಲ. ಲೋಕಾಯುಕ್ತ ಅಂತಂದರೆ ಇದು ಬೆಂಗಳೂರಿನಲ್ಲೇ ಹಾಜರಾಗಬೇಕಾಗುತ್ತೆ. ಹಾಗಾಗಿ ಅವರು ಬಹುತೇಕ ಬೆಂಗಳೂರಿನಲ್ಲೇ ಇದ್ದು ಇವತ್ತು ಸಾಯಂಕಾಲದೊಳಗಡೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಅನಿಸುತ್ತೆ. ಒಂದೇ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಈಗ ನೋಟಿಸ್ ಸರ್ವ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಕುಮಾರಸ್ವಾಮಿ ಅವರಿಗೆ ಇವತ್ತೇ ನೋಟಿಸ್ ಕೊಟ್ಟು ಇವತ್ತೇ ಸಾಯಂಕಾಲದೊಳಗಡೆ ಹಾಜರಾಗಿ ಅಂತ ಹೇಳಿದಾರಾ ಅಥವಾ ಹಿಂದೆನೇ ನೋಟಿಸ್ ಕೊಟ್ಟಿದ್ದರಾ? ಕುಮಾರಸ್ವಾಮಿ ಅವರು ಇವತ್ತು ಹಾಜರಾಗ್ತಾರಾ, ಹೇಗೆ ಅಂತ? ಅರವಿಂದ್, ಏನಂದ್ರೆ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೆದಿತ್ತು. ಜೊತೆಗೆ BS ಯಡಿಯೂರಪ್ಪ ಅಂದ್ರೆ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ BS ಯಡಿಯೂರಪ್ಪ ಅವರನ್ನು ಕೂಡ 2 ಗಂಟೆಗಳ ಕಾಲ ತನಿಖಾಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಜೊತೆಗೆ ಅವರ ಜೊತೆಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಆ ಕುಮಾರಸ್ವಾಮಿ ಅವರು ಅದೇ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಆಗಿರುವಂಥದ್ದು, ಅವರ ಮೇಲೂ ಕೂಡ ಆರೋಪಗಳು ಕೇಳಿಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಅಂದ್ರೆ ಕಳೆದ 2-3 ದಿನಗಳ ಹಿಂದೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು, ಅದು ಕೂಡ ಮುಂದೊಂದು ದಿನದ ದಿನಾಂಕಕ್ಕೆ. ಆದ್ರೆ ಕುಮಾರಸ್ವಾಮಿ ಅವರೇ ಇವತ್ತು ನನಗೆ ವಿಚಾರಣೆಗೆ ಬರಲಿಕ್ಕೆ ಕಾಲಾವಕಾಶಗಳಿದ್ದಾವೆ, ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸಂಜೆ 4 ಗಂಟೆ ಅಥವಾ 4:30 ಒಳಗಾಗಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತು ದೆಹಲಿಯಿಂದ 12:30 ಹೊರಡ್ತಾ ಇದ್ದಾರೆ. ಬೆಂಗಳೂರಿಗೆ ಬಹುತೇಕ 2:30 ಬೆಂಗಳೂರಿಗೆ ಸೇರುವಂತ ಸಾಧ್ಯತೆಗಳು ಇದಾವೆ. ಅದಾದ ಬಳಿಕ 1 ಗಂಟೆ ಟ್ರಾವೆಲ್ ಇರುತ್ತೆ. ಅಂದ್ರೆ ಏರ್ಪೋರ್ಟ್ ನಿಂದ ಲೋಕಾಯುಕ್ತ ಆಫೀಸಿಗೆ ಬರಲಿಕ್ಕೆ 1 ಗಂಟೆಗಳ ಕಾಲಾವಕಾಶ ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ 4 ಗಂಟೆ ಅಥವಾ 4:30 ಒಳಗಾಗಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಇಲ್ಲಿ ಎರಡೂ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಯಡಿಯೂರಪ್ಪ ಅವರನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ಯಾವುದೇ ರೀತಿ ವಿಚಾರಣೆಯನ್ನು ಮಾಡ್ತಾ ಇಲ್ಲ ಅಂತೇಳಿ ಈಗ ಅದಕ್ಕೆ ಮತ್ತಷ್ಟು ಚುರುಕನ್ನು ಕೊಟ್ಟಿರುವಂಥದ್ದು. ಯಡಿಯೂರಪ್ಪ ಅವರ ವಿಚಾರಣೆ ಮುಗಿದಿದೆ, ಈಗ ಇವತ್ತು ಕುಮಾರಸ್ವಾಮಿ ಅವರ ವಿಚಾರಣೆ ನಡೆಯುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವತ್ತು ಕುಮಾರಸ್ವಾಮಿ ಅವರು 12:30 ಡೆಲ್ಲಿಯಿಂದ ಹೊರಡ್ತಾರೆ. ಬೆಂಗಳೂರಿಗೆ ಬಂದು ಅವರು ಲೋಕಾಯುಕ್ತ ಕಚೇರಿಗೆ ಬರೋ ತನಕ 4:30 ಆಗ್ಬೋದು. ಬಟ್ ಅವರೇ ಹೇಳಿರೋ ಪ್ರಕಾರ ವಿಚಾರಣೆಗೆ ಅವರು ಹಾಜರಾಗ್ತಾರೆ ಇವತ್ತು.